ಅದು ದಿ ಗ್ಯಾಂಗ್ ನಡೆಸಿದಂತಹ ಕ್ರೌರ್ಯಕ್ಕೆ ಸಾಕ್ಷಿಯಾಗಿ ನಿಲ್ತಾ ಇರುವಂತಹ ಎರಡು ಎಕ್ಸ್ಕ್ಲೂಸಿವ್ ಆದಂತಹ ಫೋಟೋ. ದಿ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿಯ ಬರ್ಬರ ಹತ್ಯೆಯಾಗಿದೆ. ಹಾಗಾಗಿ ಈಗ ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ ಕಂಬಿ ಹಿಂದೆ ಇದ್ದಾನೆ. ರೇಣುಕಾ ಸ್ವಾಮಿಯ ಕೊಲೆಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಈಗಾಗಲೇ ಸಾವಿರಾರು ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. ಅದರ ಬೆನ್ನಲ್ಲೇ ಒಂದೊಂದೇ ಫೋಟೋ ಈಗ ರಿವೀಲ್ ಆಗ್ತಾ ಇದೆ. ರೇಣುಕಾ ಸ್ವಾಮಿ ಕೊಲೆಯ ಭೀಕರತೆಯನ್ನ ಬಿಚ್ಚಿಟ್ಟಿದೆ ಈ ಎರಡು ಫೋಟೋಗಳು. ಆರೋಪಿ ಪವನ್ ಫೋನ್ ನಲ್ಲಿದ್ದಂತಹ ಆ ಎರಡು ಫೋಟೋಗಳು ಅದನ್ನ ಡಿಲೀಟ್ ಮಾಡಿರ್ತಾನೆ ಪವನ್. ಆದ್ರೆ ಫೋನ್ ಅನ್ನ ವಶಕ್ಕೆ ಪಡೆದಂತಹ ಪೊಲೀಸರು ರೀಟ್ರೀವ್ ಗೆ ಕಳಿಸ್ತಾರೆ. ಅದಾದ ನಂತರ ರೀಟ್ರೀವ್ ಆದಂತಹ ಎರಡು ಎಕ್ಸ್ಕ್ಲೂಸಿವ್ ಫೋಟೋವನ್ನ ನೋಡ್ತಾ ಇದ್ದೀರಿ. ಈ ಎರಡು ಫೋಟೋಗಳು ಆ ಕೊಲೆಯ ಭೀಕರತೆ ಹೇಗಿದೆ ಅನ್ನೋದನ್ನ ಹೇಳ್ತಾ ಇದೆ. ಪವನ್ ಮೊಬೈಲ್ ರೀಟ್ರೀವ್ ಮಾಡಿದಾಗ ಸಿಕ್ಕಂತಹ ಎರಡು ಫೋಟೋ ಇದು. ಜೂನ್ 8 ತಾರೀಕು ಮಧ್ಯಾಹ್ನ 2:30 to 4 ಸುಮಾರಿನಲ್ಲಿ ರೇಣುಕಾ ಸ್ವಾಮಿಯ ಮೇಲೆ ದರ್ಶನ್ ಅಂಡ್ ಗ್ಯಾಂಗ್ ಹಲ್ಲೆ ನಡೆಸುತ್ತೆ. ಅದರಲ್ಲೂ ದರ್ಶನ್ ಇರೋದಿಲ್ಲ, ಒಂದು ಕಡೆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ದರ್ಶನ್ ಪಾರ್ಟಿ ಮಾಡ್ತಾ ಇದ್ದಾನೆ. ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಪಾರ್ಟಿ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಪವನ್ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಆದಂತಹ ಫೋಟೋವನ್ನ ದರ್ಶನ್ಗೆ ಕಳುಹಿಸಿಕೊಡ್ತಾನೆ. ಆ ಎರಡು ಫೋಟೋ ಇದೆ, ಅದನ್ನ ರಿಟ್ರೀವ್ ಮಾಡಿದ್ದಾರೆ ಪೊಲೀಸರು. ಚಾರ್ಜ್ ಶೀಟ್ ನಲ್ಲಿ ಇದನ್ನ ಉಲ್ಲೇಖಿಸಿದ್ದ. ಈ ಫೋಟೋ ನೋಡ್ತಾ ಇದ್ರೆ ಖಂಡಿತವಾಗಿ ಗೊತ್ತಾಗುತ್ತೆ, ಚಿತ್ರಹಿಂಸೆಯನ್ನ ಕೊಟ್ಟು ರೇಣುಕಾ ಸ್ವಾಮಿಗೆ ಡಿ ಗ್ಯಾಂಗ್ ನಿಂದ ಯಾವ ರೀತಿಯಾಗಿ ನರಕ ದರ್ಶನವನ್ನ ತೋರಿದ್ದಾರೆ ಅಂತ. ರೇಣುಕಾ ಸ್ವಾಮಿ ಹಲ್ಲಿಗೆ ಬಳಸಿದಂತಹ ವಸ್ತುಗಳು ಫೋಟೋ ಲಭ್ಯ ಆಗಿದೆ. ಮೆಗ್ಗರ್ ಡಿವೈಸ್, ಶಾಕ್ ಕೊಟ್ಟಂತ ಈ ಡಿವೈಸ್, ಜೊತೆಗೆ ಲಾಠಿ ಮರದ ತುಂಡಿನಿಂದ ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡಿದ ಆ ಎಲ್ಲ ವಸ್ತುಗಳು, ಆ ವಸ್ತುಗಳ ಫೋಟೋ ಈಗ ಲಭ್ಯ ಆಗಿದೆ. ರೇಣುಕಾ ಸ್ವಾಮಿಯನ್ನ ಹಗ್ಗದಿಂದ ಕಟ್ಟಿ ಹಾಕಿ ಚಿತ್ರ ಹಿಂಸೆ ಕೊಟ್ಟು ಮೆಗ್ಗಾರ್ ಡಿವೈಸ್ ಏನಿದೆ ಆನ್ಲೈನ್ ಮೂಲಕವಾಗಿ ಅದನ್ನ ಪರ್ಚೇಸ್ ಮಾಡಿ ಅದರಿಂದ ಶಾಕ್ ಕೊಟ್ಟಿದ್ರು ಆತನ ಮರ್ಮಾಂಗಕ್ಕೆ. ಲಾಠಿಯಿಂದ ಮನಸ್ಸು ಹೆಚ್ಚೆ ತಳಿಸಿದ್ದ. ಮೂರ್ಛೆ ತಪ್ಪಿ ಬಿದ್ದಂತ ರೇಣುಕಾ ಸ್ವಾಮಿಗೆ ಶಾಕ್ ಕೊಟ್ಟಿದ್ದಾರೆ. ಅದಕ್ಕೆ ಸಾಕ್ಷಿ ಎಂಬಂತೆ ಆತ ನೆಲಕ್ಕೆ ಬಿದ್ದಂತ ಒಂದು ಫೋಟೋ, ಕಣ್ಣಿಗೆ ಆದಂತಹ ಗಾಯ, 29 ಗಾಯಗಳು ಆತನ ದೇಹದ ಮೇಲೆ ಪತ್ತೆಯಾಗಿತ್ತು. ಮೆಗ್ಗಾ ಡಿವೈಸ್ ಇದು, ಫೋಟೋದಲ್ಲಿ ನೋಡ್ತಾ ಇದ್ದೀರಿ ನೀವು ಹಗ್ಗ. ಈ ಹಗ್ಗದಿಂದ ಆತನನ್ನ ಕಟ್ಟಿ ಹಾಕಲಾಗುತ್ತೆ. ಮರದ ಕೊಂಬೆಗಳಿಂದ ಓಡಾಡಿಸಿ ಹಲ್ಲೆ ಮಾಡಿದ್ದಾರೆ. ಆ ಪಟ್ಟಣಗೆರೆಯ ಶೆಡ್ ತುಂಬೆಲ್ಲ ನಿಮ್ಮ ಎಡಭಾಗದಲ್ಲಿ ಕಾಣಿಸ್ತಾ ಇರುವಂತಹ ಫೋಟೋ ಆ ಭೀಕರತೆಯನ್ನ ಬಿಚ್ಚಿಡುತ್ತೆ. ಯಾವ ರೀತಿಯಾಗಿ ಇವರು ಹಲ್ಲೆ ಮಾಡಿದ್ದಾರೆ ಆತನ ಮೇಲೆ ಅಂತ ಲಾರಿಗಳಿಗೆ ಗುದ್ದಿದ್ರು. ಲಾರಿ ಪಕ್ಕದಲ್ಲಿನೇ ಆತ ತುದಿಗಾಲಲ್ಲಿ ಕುಳಿತುಕೊಂಡು ಮಂಡಿ ಉರಿದಂತ ರೀತಿಯಲ್ಲಿ ಕುಳಿತುಕೊಂಡು ಬೇಡಿಕೊಳ್ತಾ ಇರುವಂತಹ ಫೋಟೋ ಇದು. ಬಿಟ್ಟು ಬಿಡಿ ನನ್ನ ಅನ್ನುವಂಥ ರೀತಿಯಲ್ಲಿ ರೇಣುಕಾ ಸ್ವಾಮಿ ಆ ಚಿತ್ರಹಿಂಸೆಯನ್ನ ತಾಳಲಾರದೆ ಆರೋಪಿಗಳ ಬಳಿಯಲ್ಲಿ ಕೇಳಿಕೊಂಡಿದ್ದಾನೆ. ಆ ಸಂದರ್ಭದಲ್ಲಿ ಪವನ್ ಫೋಟೋ ತೆಗೆದುಕೊಂಡಿದ್ದ, ಆರೋಪಿ ಪವನ್. ಈ ಫೋಟೋನ ಅನಂತರದಲ್ಲಿ ಬ್ರೂಕ್ ಫೀಲ್ಡ್ ಹೋಟೆಲ್ನಲ್ಲಿ ಪಾರ್ಟಿ ಮಾಡ್ತಾ ಇದ್ದಂಥ ಡಿ ಗ್ಯಾಂಗ್, ದರ್ಶನ್ ಸೇರಿದಂತೆ ಅನೇಕರಿದ್ದರಲ್ಲಿ ಅವರಿಗೆ ಈ ಫೋಟೋ ಕಳಿಸ್ತಾನೆ ಪವನ್. ಆ ಫೋಟೋ ಈಗ ರಿಟ್ರೀವ್ ಆಗಿದೆ. ಇದೇ ಫೋಟೋ ನೀವು ನೋಡ್ತಾ ಇರೋದು ರೇಣುಕಾ ಸ್ವಾಮಿ ಸಾವಿಗೂ ಮುನ್ನ, ಹತ್ಯೆಗೆ ಮುನ್ನ ತೆಗೆದಂತಹ ಫೋಟೋ ಇದು. ಆ ಚಿತ್ರ ಹಿಂಸೆ, ಆ ಭೀಕರತೆ ಯಾವ ರೀತಿಯಾಗಿತ್ತು ಅನ್ನೋದನ್ನ ಈ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಎರಡು ಫೋಟೋಗಳು ರಿಟ್ರೀವ್ ಆಗಿದೆ. ಒಂದು ಲಾರಿ ಮುಂಭಾಗದಲ್ಲಿ ರೇಣುಕಾ ಸ್ವಾಮಿ ಈ ರೀತಿಯಾಗಿ ಪರಿಪರಿಯಾಗಿ ಬೇಡಿಕೊಳ್ತಾ ಇರುವಂತಹ ಫೋಟೋ, ಮತ್ತೊಂದು ಫೋಟೋ ನೆಲಕ್ಕೆ ಬಿದ್ದಿರುವಂತಹ ಫೋಟೋ. ಮತ್ತೊಂದು ಭಾಗದಲ್ಲಿ ಗಮನಿಸಬಹುದು ಆ ಎಲ್ಲ ವಸ್ತುಗಳೇನಿದೆ ಅದರಿಂದ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಲಾಗಿದೆ. ಲಾಠಿ ಇದು ನೋಡಿ, ಲಾಠಿ ಮುರಿದು ಹೋಗೋ ರೀತಿಯಲ್ಲೇ ಹಲ್ಲೆ ಮಾಡಿದ್ದಾರೆ. ಇದು ಮೆಗ್ಗಾ ಡಿವೈಸ್, ಶಾಕ್ ಕೊಡೋದಕ್ಕೆ ಬಳಸ್ತಾರೆ ಈ ಡಿವೈಸ್ ಅನ್ನ. ಮರದ ಕೊಂಬೆಗಳು, ಹಗ್ಗ, ಹಗ್ಗದಿಂದ ಆತನ ಕೈ ಕಾಲುಗಳನ್ನ ಕಟ್ಟಿ ಹಾಕ್ತಾರೆ. ಕಟ್ಟಿ ಹಾಕಿ ಶಾಕ್ ಕೊಟ್ಟು ಮನಸ್ಸು ಹೆಚ್ಚಿ ಲಾಠಿಯಿಂದ ಥಳಿಸ್ತಾರೆ. ಎಲ್ಲ ವಸ್ತುಗಳು ಈಗ ಪೊಲೀಸರ ವಶದಲ್ಲಿದೆ. ಆ ಎಕ್ಸ್ಕ್ಲೂಸಿವ್ ಆದಂತಹ ಫೋಟೋಗಳು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೇನೆ. ಇದು ಮತ್ತೊಂದು ಫೋಟೋ, ನೆಲದ ಮೇಲೆ ಬಿದ್ದಂತಹ ರೇಣುಕಾ ಸ್ವಾಮಿಯ ಫೋಟೋ. ಲಾರಿಯ ಮುಂಭಾಗದಲ್ಲಿನೇ ವೇಗವಾಗಿ ಈತನನ್ನ ಎಳೆದುಕೊಂಡು ಹೋಗಿ ಲಾರಿಗೆ ಗುದ್ದಿಸ್ತಾರೆ. ತಲೆಗೆ ತೀವ್ರವಾದಂತಹ ಗಾಯ ಆಗುತ್ತೆ. ಅನಂತರದಲ್ಲಿ ಆ ಲಾರಿ ಮುಂದೆನೇ ಈತ ಬೀಳ್ತಾರೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.